एके चज्मा महिनो अहिमाया दिवो जग्निरे अपाम सधस्ते ते अस्मभ्यमिषये विश्वमायुः क्षप उस्रा वरिवस्यन्तु देवाः श्री गुरुभ्यो नमः हरिः ओम। आत्मीय प्रिय प्रेक्षक मित्रे, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ರಾಶಿಯಿಂದ ಗ್ರಹಸ್ಥಿತಿಗಳ ಬದಲು ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ಕುರಿತು ಮಾತಾಡಬೇಕು. 11ನೇ ತಾರೀಕು ನವೆಂಬರ್ ತಿಂಗಳು ಶುಕ್ರ ತಮ್ಮ ರಾಶಿಯಿಂದ ಅಂದರೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ ತಮ್ಮ ಸ್ವಂತ ಮನೆಯಿಂದ. ಎರಡನೇದಾಗಿ 13ನೇ ತಾರೀಕು ಬುಧನು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ. ಅದೇ 13ನೇ ತಾರೀಕು ಕುಜ ವಕ್ರಗತವಾಗಿ ಮಿಥುನ ರಾಶಿಯಿಂದ ವಾಪಸ್ಸಾಗಿ ಉಲ್ಟಾ ವೃಷಭ ರಾಶಿಗೆ ಬರ್ತಾ ಇದ್ದಾರೆ. ಹಾಗೆ 17ನೇ ತಾರೀಕು ಸೂರ್ಯ ತಮ್ಮ ನೀಚ ಸ್ಥಾನದಿಂದ ತನ್ನ ಮಿತ್ರನ ಮನೆಯಾದಂಥ ವೃಶ್ಚಿಕ ರಾಶಿಗೆ ಬರ್ತಾ ಇದ್ದಾರೆ, ಕುಜನ ಮನೆಗೆ. ಇದು ಗ್ರಹಗಳ ಬದಲಾವಣೆ. ಇನ್ನು ಈ ತಿಂಗಳ ವಿಶೇಷದ ಬಗ್ಗೆ ತಿಳ್ಕೊಳ್ಳೋದಾದರೆ 8ನೇ ತಾರೀಕು ಕಾರ್ತೀಕ ಪೌರ್ಣಮಿ, ಕಾರ್ತೀಕ ಹುಣ್ಣಿಮೆ ಅಂತ ಹೇಳ್ತೀವಿ. ಆ ದಿನ ಗ್ರಹಣವೂ ಇದೆ, ಚಂದ್ರಗ್ರಹಣ. ಕಾರ್ತೀಕ ಪೌರ್ಣಮಿ ಜೊತೆಗೆ ಚಂದ್ರ ಜಯಂತಿನೂ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ತೊಂದರೆ ಇರತಕ್ಕಂಥವರೆಲ್ಲ ಚಂದ್ರನಿಗೆ ಒಂದು ಪೂಜೆ ಮಾಡಿಸುವಂಥದ್ದು, ಒಂದು ಅರ್ಚನೆ, ಒಂದು ಹಾಲಾಭಿಷೇಕ ಮಾಡಿಸುವಂಥದ್ದು, ಅಕ್ಕಿಯನ್ನು ದಾನ ಮಾಡುವಂಥದ್ದು, ಬಿಳಿ ವಸ್ತ್ರವನ್ನು ಚಂದ್ರನಿಗೆ ಸಮರ್ಪಣೆ ಮಾಡಿಸುವಂಥದ್ದು, ಅದು ಭಾಳ ಒಳ್ಳೆಯದು. ಅದರ ಜೊತೆಗೆ ಈ ಮಕ್ಕಳಿಗೇನಾದರೂ ಚಂದ್ರಾರಿಷ್ಟ ಬಾಲಾರಿಷ್ಟ ದೋಷಗಳು ಈ ಥರದ್ದು ಏನಾದರೂ ಇದ್ದಲ್ಲಿ ಅದನ್ನು ಪರಿಹಾರ ಮಾಡಬೇಕಾದ್ರೆ ಚಂದ್ರ ಜಯಂತಿ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀವಿ. ಹಾಗಾಗಿ 8ನೇ ತಾರೀಕು ಅದೊಂದು ನೀವು ಮಾಡುವಂಥದ್ದು ಭಾಳ ಒಳ್ಳೆಯದು. ಅಮ್ಮ ಮಗ ಈ ಮಧ್ಯೆ ಏನಾದರೂ ಜಗಳಗಳು ಈ ಥರದ್ದು ಏನಾದರೂ ಇತ್ತಂದರೂ ಕೂಡ ಚಂದ್ರನಿಗೆ ಪೂಜೆ ಮಾಡೋದ್ರಿಂದ ಅದೆಲ್ಲ ನಿವೃತ್ತಿ ಆಗುತ್ತೆ. ಇನ್ನು 11ನೇ ತಾರೀಕು ಕನಕದಾಸರ ಜಯಂತಿ, ಮಹಾನ್ ವ್ಯಕ್ತಿಗಳು ಅವರನ್ನು ಸ್ಮರಣೆ ಮಾಡುವಂಥದ್ದು ಭಾಳ ಒಳ್ಳೆಯದು. 21ನೇ ತಾರೀಕು ಸೋಮವಾರ ಧನ್ವಂತರಿ ಜಯಂತಿ. ಧನ್ವಂತರಿ ಜಯಂತಿ ಅಂದರೆ ಗಾಡ್ ಆಫ್ ಮೆಡಿಸಿನ್, ಆರೋಗ್ಯಕ್ಕೆ ಅಧಿಪತಿಯಾದಂಥ ಧನ್ವಂತರಿ ಭಾಳ ವಿಶೇಷವಾದ ಯೋಗ ಫಲವನ್ನು ಕೊಡ್ತಾರೆ. ಈ ಹಿಂದೆ ಬಂದಂಥ ರೋಗಗಳು, ಇರುವಂಥ ರೋಗಗಳು, ಮುಂದೆ ಬರುವಂಥ ರೋಗಗಳು ಇತ್ಯಾದಿ ರೋಗ ಭಯಗಳೇನಾದರೂ ಇದ್ದರೆ ಅದೆಲ್ಲ ನಿವೃತ್ತಿ ಆಗಲಿ ಅಂತ ಧನ್ವಂತರಿ ಮಹಾವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡಬೇಕು. ಅದಕ್ಕೊಂದು ಸರಳವಾದ ಮಂತ್ರವೂ ಇದೆ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಈ ಮಂತ್ರವನ್ನು ಜಪ, ಯಥಾಶಕ್ತಿ ಎಷ್ಟಾದರೂ ಅಷ್ಟು ಜಪ ಮಾಡೋದ್ರಿಂದ ಆ ಭಗವಂತ ಅನುಗ್ರಹ ನಿಮಗೆ ಸಿಕ್ಕಿ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು 23ನೇ ತಾರೀಕು ಕಾರ್ತೀಕ ಅಮಾವಾಸ್ಯ ಇರುತ್ತೆ. 29ನೇ ತಾರೀಕು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಮಂಗಳವಾರ, ಆ ದಿನ ಕ್ಷೇತ್ರ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಇದು ಈ ಮಾಸದ ವಿಶೇಷ. ಮಕರ ರಾಶಿ ನವಂಬರ್ ತಿಂಗಳು ಹೇಗಿರುತ್ತೆ, ಮಕರ ರಾಶಿಯ ಭವಿಷ್ಯ ಅನ್ನುವಂತಹದ್ದನ್ನು ನಾವು ನೋಡೋಣ. ಅದಕ್ಕೂ ಮುನ್ನ ಈ ಗ್ರಹಸ್ಥಿತಿಗಳ ಬದಲಾವಣೆ ಬಗ್ಗೆ ತಿಳ್ಕೊಬೇಕಲ್ಲ, ಅದನ್ನು ತಿಳ್ಕೊಂಬಿಟ್ಟು ಮುಂದೆ ಹೋಗೋಣ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಆಗಿರತಕ್ಕಂಥ ಶನಿ ಪರಮಾತ್ಮ ಮಕರ ರಾಶಿಯಲ್ಲೇ ಇದ್ದಾರೆ. ಜನ್ಮ ಶನಿ ಅಂತ ಹೇಳ್ತೀವಿ ನಾವು. ಈ ಜನ್ಮ ಶನಿ ದೋಷ ಅನ್ನುವಂಥದ್ದು ನಿಮಗೆ ಸುಮಾರು ದಿನಗಳಿಂದ ಇದೆ, ಈಗಲೂ ಇದೆ. ಸ್ವಲ್ಪ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಹೊಟ್ಟೋಗ್ಬಿಡುತ್ತೆ, ಬಟ್ ಸಾಡೆ ಸಾತಿ ಹೋಗಲ್ಲ, ಜನ್ಮ ಶನಿ ಹೋಗುತ್ತೆ. ಆದರೂ ಮಕರ ರಾಶಿಗೆ ಅಧಿಪತಿ ಅಂತ ಶನಿನೇ, ರಾಶ್ಯಾಧಿಪತಿ ಶನಿ ರಾಶಿಯಲ್ಲೇ ಇರೋದು ನಿಮಗೊಂದು ಒಳ್ಳೆಯ ಬಲ, ಯಾವುದೇ ಥರದ ನೆಗೆಟಿವ್ಸ್ ಆಗಲ್ಲ. ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಗುರುನೂ ಚೆನ್ನಾಗಿದ್ದಾರೆ. ಮಕರ ರಾಶಿಗೇನು ಗುರುಬಲ ಇಲ್ಲ, ಆದರೆ ಗುರುಬಲ ಇಲ್ಲದಿದ್ದರೂ ಕೂಡ ಗುರು ಇರುವ ಸ್ಥಾನದಿಂದ ಯಾವುದೇ ಕೆಟ್ಟದ್ದು ಆಗೋದಿಲ್ಲ. ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ನೋಡಿ, ನಾನು ಆಗಲೇ ಹೇಳಿದೆ, 13ನೇ ತಾರೀಕು ಶುಕ್ರ ಲಾಭಸ್ಥಾನಕ್ಕೆ ಬರ್ತಾರೆ, ನಿಮ್ಮ ರಾಶಿಯಿಂದ 11ನೇ ಮನೆಗೆ ಬರ್ತಾರೆ. 17ನೇ ತಾರೀಕು ಸೂರ್ಯ ಲಾಭಸ್ಥಾನಕ್ಕೆ ಬರ್ತಾರೆ. 11ನೇ ತಾರೀಕು ಶುಕ್ರ ಲಾಭಸ್ಥಾನಕ್ಕೆ ಬಂದು, 13ನೇ ತಾರೀಕು ಬುಧ ಲಾಭಸ್ಥಾನಕ್ಕೆ ಬಂದು, 17ನೇ ತಾರೀಕು ಸೂರ್ಯ ಲಾಭಸ್ಥಾನಕ್ಕೆ ಬರ್ತಾರೆ. ಲಾಭಸ್ಥಾನದಲ್ಲಿ 3 ಗ್ರಹಗಳು ತುಂಬ ಬಲಿಷ್ಠವಾದ ಫಲಗಳು ಅದು ಮಕರ ರಾಶಿಗೆ ಸಿಗುತ್ತೆ. ಬಟ್ ಕುಜನಿಂದ ಅಷ್ಟೊಂದು ಉತ್ತಮವಾದ ಫಲ ಇಲ್ಲ. ಕುಜ ನಿಮಗೆ ಸುಖಾಧಿಪತಿ ಮತ್ತು ಲಾಭಾಧಿಪತಿ. ಕುಜ ವಕ್ರಿಯಾಗಿ ವೃಷಭ ರಾಶಿಗೆ ಬಂದಿರೋದು ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಅಡಚಣೆಗಳು ತಂದುಕೊಡುತ್ತೆ. ಇನ್ನು ನೋಡಿ, ಭಾಗ್ಯಾಧಿಪತಿ ಬುಧನು ಲಾಭಸ್ಥಾನಕ್ಕೆ ಬರ್ತಾರೆ. ಪಂಚಮಾಧಿಪತಿಯಾಗಿರತಕ್ಕಂಥ ವಿಶೇಷವಾದಂಥ ಬಲ ಹೊಂದಿರತಕ್ಕಂಥ ಶುಕ್ರ, ಅವರು ಕೂಡ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾರೆ, ಅವರು ಲಾಭದಲ್ಲೇ ಇದ್ದಾರೆ.
इन दशमाधिपति शुक्र उद्योग विचार तौंदरे व्यापार तौंदरे विद्याभ्यास तौंदरे आरोग्य वृद्धि है विदेशी प्रयाण अनुकूल विदेशवर्गू सक्सस् जास्ती मेल विद्याभ्यास रैतरदे तुम चेना रैतरे यदे ताद नष्ट का योधरे चेन पोलिस डिफेन्स ईर केस चेन आमले राजकीय व्यक्ति उत्तम लाभ हद्ने तारीख नंतर सिगुत्ते मकर राशि वो प्लस पॉइंट इनपंद्रे मेडिसन रिलेटेड विद्याभ्यास डॉक्टर एम बी बी एस एम डी मेडिकल शापू क्लिनिकल लैबू अथवा स्कैनिंग सेंटर्सू क्लिनिकु हास्पिटल्स मेडिकल रिलेटेड यावदे तरद समस्येगळु निमगे बरोदिल्ल तुंबा अद्भुतवागिदे टीचिंग प्रोफेशनल कूड़ा तोंदरे इल्ल आर्किटेक्टु मत्ते सिनिमा रंग क्रीडा रंग ई तरदरल्लू कूड़ा चेन्नागिदे आमेले एडिटिंग कंप्यूटर कोडिंग आईटी बीटी ई तरद्दक्कू कूड़ा तुंबा चेन्नागिदे ओवरॉल हेळोदाद्रे अंदवाद प्रपंचदल्लि एनेनु अंदवन्न काणुत्तिरो अदेल्ल निमगे सक्सेस् इदे मकर राशियवरिगे नवंबर तिंगळल्लि ಏನು ಹೆಚ್ಚು ಭಯಪಡ ಅವಶ್ಯಕತೆ ಇಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಮೇಲಾಗಿ ಶನಿ ನಿಮ್ಮ ರಾಶಿಯಲ್ಲೇ ಇದ್ದರೆ ಏನು ಫಲ ಅನ್ನುವಂಥದ್ದನ್ನು ನೋಡೋಣ ಅದು ಫಲದೀಪಿಕಾ ಅನ್ನುವಂಥ ಒಂದು ಗ್ರಂಥದಲ್ಲಿ ಬಹಳ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ ಏನನ್ನ ಜ್ಯೋತಿಷ್ಯದ ಬಗ್ಗೆ ಒಲವಿದ್ರೆ ಫಲದೀಪಿಕ ತಂದಿಟ್ಕೊಳ್ಳಿ ಓಕೆ ಲಗ್ನೇರ್ಕಜೆ ಭವತಿ ದೇಶಪುರಾಧಿನಾತಃ ಶೇಷೇಶು ದುಃಖ ಪರಪೀಡಿತ ಏವ ಬಾಲ್ಯೇ ದಾರಿದ್ರ್ಯ ದುಃಖ ವಶಗೋ ಮಲಿನೋನ್ವಶ್ಚ ಸೋಚ್ಛೆ ಸ್ವಕೀಯ ಭವನೆ ಕ್ಷಿತಿಪಾಲ ತುಲ್ಯೇ ತುಲ್ಯೋ ಅಂತೇಳಿ ಒಂದು ಶ್ಲೋಕ ಏನು ಹೇಳುತ್ತೆ ಅಂತಂದರೆ ರಾಶಿಯಲ್ಲೇ ಇದ್ದಾಗ ಜನ್ಮ ಶನಿ ಆದರೆ ಅಂಥವ್ರಿಗೆ ಸ್ವಲ್ಪ ದುಃಖ ಜಾಸ್ತಿ ಇರುತ್ತೆ ಸ್ವಲ್ಪ ದರಿದ್ರತನ ಬರುತ್ತೆ ಶೋಕ ಅಂದರೆ ಸ್ವಲ್ಪ ಬೇಜಾರು ಮನಸ್ಸಿಗೆ ಮಲಿನ ಆಗ್ತೀರಾ ತುಂಬ ಕ್ಲೀನ್ ಬಗ್ಗೆ ಆಸಕ್ತಿ ಕೊಡಲ್ಲ ಆಲಸಿ ಅಂದರೆ ಸ್ವಲ್ಪ ದೇಹಾಲಸ್ಯ ಆಗುತ್ತೆ ಬಟ್ ಶನಿಗೆ ಆರಾಧನೆ ಮಾಡಬೇಕು ಮಕರ ರಾಶಿಯವರು ಇದು ಕಂಪಲ್ಸರಿ ಮಾಡಲೇಬೇಕು ತುಂಬ ಚೆನ್ನಾಗಿರೋದೇನು ಮಿಶ್ರಫಲ ಏನು ಅಶುಭ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಜನರಲೈಸ್ ಆಗಿ ಅತ್ಯಂತ ಶುಭದಾಯಕವಾದ ಏನಪ್ಪ ಅಂದರೆ ಮನೆಯಲ್ಲಿ ಶಾಂತಿಯ ವಾತಾವರಣ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಸಾಲಬಾಧೆ ಪರಿಹಾರ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ ಮಕ್ಕಳಿಂದ ಸಂತೋಷ ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ ಇದು ಶುಭ ಫಲ ಮಿಶ್ರಫಲ ಏನು ಕುಟುಂಬ ಸಮೇತ ಪ್ರಯಾಣ ಅದೊಂದು ಶುಭ ಫಲ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಸ್ನೇಹಿತರ ಸಹಾಯ ಷೇರು ವ್ಯವಹಾರದಲ್ಲಿ ಮಧ್ಯಮವಾದ ಲಾಭ ಹೊಸ ವಾಹನ ಖರೀದಿಗೆ ಅತ್ಯಂತ ಶುಭ ಮಾಸ ಇದು ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ ಇದು ಮಿಶ್ರಫಲ ಕೆಟ್ಟದೇನಪ್ಪ ಅಂದರೆ ಸ್ವಲ್ಪ ಧನ ನಷ್ಟ ಮೋಸ ಮೋಸದಿಂದ ಧನ ನಷ್ಟ ಸಾಲಬಾಧೆ ಪರಿಹಾರ ಮಾಡ್ಕೊಂತೀರ ಹೊಸ ಸಾಲ ತಗೊಂತೀರ ಶತ್ರುಗಳು ಸ್ವಲ್ಪ ಹೆಚ್ಚಾಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅಡಚಣೆಗಳು ಜಾಸ್ತಿ ಅಧಿಕ ತಿರುಗಾಟ ವಾಹನ ಚಾಲನೆಯಲ್ಲಿ ಎಚ್ಚರ ಅಪಘಾತಗಳಾಗುವಂಥ ಸಾಧ್ಯತೆ ಶಿವನ ಆರಾಧನೆ ಈಶ್ವರನ ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು ಶಿವಾರಾಧನೆ ಮಾಡಿದಂಗೆ ನಿಮಗೆ ತುಂಬ ಉತ್ತಮವಾದ ಫಲ ಸಿಗುತ್ತೆ ಅದು ಬಿಟ್ಟರೆ ಬೇರೆ ಯಾವುದು ದೊಡ್ಡ ಸಮಸ್ಯೆಗಳೆಲ್ಲ ಪರಿಹಾರ ಬೇಡ ಶನಿಯನ್ನು ಆರಾಧನೆ ಮಾಡಿ ಶಿವನನ್ನು ಆರಾಧನೆ ಮಾಡಿ ಶನಿ ಶಿವರು ನಿಮಗೆ ಅನುಗ್ರಹ ಮಾಡ್ತಾರೆ ಉತ್ತಮವಾದ ಭವಿಷ್ಯ ಮಕರ ರಾಶಿಯವರಿಗೆ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು